ಸ್ನೇಹಿತರೆ ನಮಸ್ಕಾರ ನಾವು ಈ ದಿನ ಲಂಡನ್ ನಗರ ಎನ್ನುವಂತಹ ಒಂದು ಪ್ರಸಿದ್ಧವಾದಂತಹ ಪ್ರವಾಸ ಕಥನದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಈ ಪ್ರವಾಸ ಕಥನಗಳು ಒಂದು ದೇಶದ ಮತ್ತು ಆ ದೇಶದ ಸಂಸ್ಕೃತಿಯ ಈ ಸೊಬಗನ್ನ ಬಿಂಬಿಸುವಂತಹ ಕೆಲಸವನ್ನು ಮಾಡ್ತವೆ ಒಬ್ಬ ಪ್ರವಾಸಿ ಒಬ್ಬ ಸಾಹಿತಿ ತನ್ನ ಪ್ರವಾಸ ಕಥನವನ್ನು ಆಕರ್ಷಕವಾಗಿ ಬರೆಯಬೇಕಾದರೆ ತನಗಾದಂತಹ ಅನುಭವಗಳನ್ನು ಅಲ್ಲಿರುವಂತಹ ವಿಶೇಷತೆಗಳನ್ನು ಕಣ್ಣು ಮುಂದೆ ಕಟ್ಟುವಂತೆ ಆತ ಬರವಣಿಗೆಯ ರೂಪಕ್ಕೆ ಇಳಿಸಬೇಕಾಗುತ್ತೆ ಅಂತಹ ಕೆಲಸವನ್ನು ಈ ಲಂಡನ್ ನಗರ ಎನ್ನುವಂತಹ ಪ್ರವಾಸ ಕಥನದಲ್ಲಿ ಲೇಖಕರು ಮಾಡಿದ್ದಾರೆ ಅದರ ಬಗ್ಗೆ ನಾವು ವಿಶೇಷವಾಗಿ ನೋಡುವಂತಹ ಒಂದು ಕೆಲಸವನ್ನು ಮಾಡೋಣ ಇದು ಈ ಲಂಡನ್ ನಗರ ಎನ್ನುವಂತಹ ಪ್ರವಾಸ ಕಥನವನ್ನು ವಿಕ್ರು ಗೂಕಾಕ್ರವರು 1936ರಲ್ಲಿ ಲಂಡನ್ ನಗರಕ್ಕೆ ಪ್ರವಾಸವನ್ನು ಮಾಡ್ತಾರೆ ಆ ಲಂಡನ್ ನಗರಕ್ಕೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ತಮಗಾದಂತಹ ಅನುಭವಗಳನ್ನು ಸಮುದ್ರ ದಾಚೆಯಿಂದ ಎನ್ನುವಂತಹ ಒಂದು ಪ್ರವಾಸ ಕಥನವನ್ನು ಬರೆದು ಅದರಲ್ಲಿ ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಆ ಪ್ರವಾಸ ಕಥನದ ಒಂದು ಭಾಗವೇ ಈ ಲಂಡನ್ ನಗರ ಎನ್ನುವಂತಹ ಈ ಪಠ್ಯ ಭಾಗದ ಅಧ್ಯಾಯ ಎಂದು ಹೇಳ್ಬೋದಾಗಿದೆ ಈಗ ನಾವು ಇವರ ಒಂದು ಪ್ರವಾಸ ಕಥನವನ್ನು ಅನುಭವವನ್ನು ನೋಡುವುದಕ್ಕಿಂತ ಪೂರ್ವದಲ್ಲಿ ಈ ವಿಕ್ರು ಗೋಕಾಕ್ರವರ ಒಂದು ಕವಿ ಪರಿಚಯವನ್ನು ನೋಡಿಕೊಳ್ಳೋಣ ಇವರು ವಿನಾಯಕ ಎನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ವಿಕ್ರು ಗೋಕಾಕ್ರವರು ಪೂರ್ಣ ಹೆಸರು ವಿನಾಯಕ್ ಕೃಷ್ಣ ಗೋಕಾಕ್ ಎಂದು ಇವರು 1909ರಲ್ಲಿ ಇವರು ಹಾವೇರಿ ಜಿಲ್ಲೆಯ ಸವಣೂರು ಎನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಪ್ರಸ್ತುತ ಈ ಸವಣೂರು ಎನ್ನುವಂತಹ ಸ್ಥಳ ಈ ತಾಲೂಕು ಕೇಂದ್ರವಾಗಿದೆ ಎಂದು ಹೇಳ್ಬೋದು ಇವರು ಈ ಫರ್ಗೂಸನ್ ಕಾಲೇಜಿನಲ್ಲಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿಯೂ ಕೂಡ ಕೆಲವು ಕಾಲ ಸೇವೆ ಸಲ್ಲಿಸಿದ್ದಾರೆ ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿದ್ದಾರೆ ಇವರು ಅನೇಕ ಗ್ರಂಥಗಳನ್ನು ಬರೆದಿದ್ದು ಅದರಲ್ಲಿ ಕೆಲವು ಪ್ರಮುಖವಾದಂತಹ ಗ್ರಂಥಗಳೆಂದರೆ ಸಮುದ್ರದ ತೀರದಲ್ಲಿ ಇಜ್ಜೋಡು ಉಗಮ ಮತ್ತು ಸಮರಸವೇ ಜೀವನ ಇವರ ಪ್ರಮುಖವಾದಂತಹ ಗ್ರಂಥಗಳಾಗಿವೆ ಇವರ ಈ ದ್ಯಾವ್ಯ ಪೃಥ್ವಿ ಎನ್ನುವಂತಹ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇನ್ನು ಭಾರತದ ಸಿಂಧು ರಶ್ಮಿ ಮತ್ತು ಸಮಗ್ರ ಸಾಹಿತ್ಯಕ್ಕಾಗಿ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಶ್ರೀಯುತರು ಪಡೆದುಕೊಂಡಿದ್ದಾರೆ ಮತ್ತು ಈ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ದರಾ ಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ನಂತರ ನಮ್ಮ ಕನ್ನಡಕ್ಕೆ 5ನೆಯವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು 1990ರಲ್ಲಿ ತಂದುಕೊಟ್ಟಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳ್ಬೋದಾಗಿದೆ ಅಂತಹ ಒಬ್ಬ ಮಹನೀಯರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಸತ್ಕರಿಸಿದೆ ಎಂದು ಹೇಳ್ಬೋದು ಇಂತಹ ಒಬ್ಬ ಮೇಧಾವಿ ಪುರುಷರು 1992 ಏಪ್ರಿಲ್ 28ರಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದರು ಅವರ ಒಂದು ಪ್ರವಾಸ ಕಥನವನ್ನು ನಿಮ್ಮ ಪಠ್ಯ ಭಾಗಕ್ಕೆ ಅಂಟಿಸಲಾಗಿದೆ ಎಂದು ಹೇಳ್ಬೋದಾಗಿದೆ ಈಗ ನಾವು ನೇರವಾಗಿ ಈ ಲಂಡನ್ ನಗರದ ಅನುಭವ ಬಗ್ಗೆ ಹೋಗೋಣ ಈಗ ವಿಕ್ರು ಗೋಕಾಕ್ರವರು ಲಂಡನ್ ನಗರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಲಂಡನ್ ನಗರಕ್ಕೆ ಪ್ರವೇಶ ಮಾಡ್ತಾರೆ ಆ ಲಂಡನ್ ನಗರಕ್ಕೆ ಬಂದು ಇಳಿತಾರೆ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ಸಾರಿಗೆ ವ್ಯವಸ್ಥೆಯನ್ನು ಅಲ್ಲಿರುವಂಥ ಐಷಾರಾಮಿ ಜೀವನವನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಅವರು ಬರೀತಾರೆ ಜನಜಂಗುಳಿ ಲಕ್ಷ ಲಕ್ಷ ಜನಜಂಗುಳಿ ಈ ಟ್ರಾಮ್ ಬಸ್ಗಳು ಕೂಡ ಅಲ್ಲಿ ನಿಂತು 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 ಹೋಗ್ತಾ ಇರೋದ್ರಿಂದ ತುಂಬ ಕಾಲ ಅವು ಪ್ರವೇಶವನ್ನು ಮಾಡ್ತವೆ ಪ್ರಯಾಣವನ್ನು ಮಾಡ್ತವೆ ತುಂಬ ನಿಧಾನವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ಅಲ್ಲಿರುವಂತಹ ಲಂಡನ್ ನಗರದಲ್ಲಿರುವಂತಹ ಸರ್ಕಾರದವರು ಈ ಸುರಂಗದ ಮಾರ್ಗದ ಮೂಲಕ ಈ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಸುರಂಗ ಮಾರ್ಗದ ಮೂಲಕ ಸಾರಿಗೆ ವ್ಯವಸ್ಥೆ ನಡೀತಾ ಇದೆ ಒಂದೊಂದು ಸ್ಥಳದಲ್ಲಿ 50 ಫೀಟ್ಗಿಂತಲೂ ಕೂಡ ಆಳವಾದಂತಹ ಸುರಂಗ ಮಾರ್ಗವನ್ನು ಮಾಡಿದ್ದಾರೆ ನಿಮಿಷಕ್ಕೊಂದರಂತೆ ಅಲ್ಲಿಂದ ಈ ಎಲೆಕ್ಟ್ರಿಕ್ ವಾಹನಗಳು ಬರುವಂಥದ್ದನ್ನು ನೋಡುವುದು ಕಣ್ಣು ಮುಂದೆ ಕಟ್ತಾ ಇದೆ ಎನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೊಂದು ಗೊತ್ತಿರಬೇಕು ಈ ವಿಕ್ರು ಗೋಕಾಕ್ರವರು ಲಂಡನ್ ನಗರಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದು 1936 ಅಂದರೆ ನಮ್ಮ
ದೇಶ ಇನ್ನೂ ಕೂಡ ಸ್ವತಂತ್ರವನ್ನು ಪಡೆದಿರಲಿಲ್ಲ, ಇನ್ನೂ ಕೂಡ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಈಗ ಪ್ರಸ್ತುತ ಇಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶವೂ ಕೂಡ ಹೊಂದಿದೆ ಎಂದು ಹೇಳಬಹುದಾಗಿದೆ. ಇನ್ನು ಮುಂದುವರೆದು ವಿಕ್ರು ಗೋಕಾಕ್ರವರು ಹೇಳ್ತಾರೆ, ಸುರಂಗ ಮಾರ್ಗದಲ್ಲಿ ಏನೋ ಸ್ಟೇಷನ್ಗಳು ನಿಲ್ದಾಣಗಳು ಎಲ್ಲ ವ್ಯವಸ್ಥೆ ಇದೆ, ಜೊತೆಗೆ ಅಲ್ಲಿ ಗಾಳಿ ಆಡಬೇಕು ಎನ್ನುವುದಕ್ಕೋಸ್ಕರವಾಗಿ ಈ ಗಾಳಿ ಬರುವಂತಹ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಇನ್ನು ಮೇಲಿನಿಂದ ಕೆಳಕ್ಕೆ ಕೆಳಗಿನಿಂದ ಮೇಲಕ್ಕೆ ಬರುವುದಕ್ಕೋಸ್ಕರವಾಗಿ ಎಸ್ಕಲೇಟರ್ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಮೆಟ್ಟಿಲಿನ ಮೇಲೆ ನಿಂತರೆ ಸಾಕು, ಅದು ತನ್ನಿಷ್ಟಕ್ಕೆ ತಾನೇ ಕರ್ಕೊಂಡು ಹೋಗಿಬಿಟ್ಟು ನಾವು ಎಲ್ಲಿ ತಲುಪಬೇಕು ಆ ಸ್ಥಳಕ್ಕೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ ಎಂದು ತುಂಬ ಆಶ್ಚರ್ಯಚಕಿತವರಾಗಿ ಲೇಖಕರು ಹೇಳ್ತಾ ಇದ್ದಾರೆ. ಅಂದರೆ ಆ ಕಾಲಮಾನದಲ್ಲಿ ನಮ್ಮ ದೇಶ ಇನ್ನೂ ಕೂಡ ಹಿಂದೆ ಉಳಿದಿತ್ತು. ಆ ಸಂದರ್ಭದಲ್ಲಿ ಲೇಖಕರು ಒಮ್ಮಿಂದೊಮ್ಮೆಲೆ ಈ ಲಂಡನ್ ನಗರವನ್ನು ನೋಡಿದ್ದರಿಂದ ಅವರು ಆಶ್ಚರ್ಯಚಕಿತವಾಗಿ ಈ ಎಲ್ಲ ವಿಚಾರಗಳನ್ನು ಆ ಪ್ರವಾಸ ಕಥನದಲ್ಲಿ ಕಟ್ಟಿಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಬಹುದಾಗಿದೆ. ಇನ್ನು ಮುಂದುವರೆದು ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿದ್ದಾರೆ. ಅಲ್ಲಿರುವಂತಹ ಒಂದು ಸಾರಿಗೆ ವ್ಯವಸ್ಥೆಯನ್ನು ಅಲ್ಲಿರುವಂತಹ ಒಂದು ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ವಿವರ ಮಾಡಿದ್ದಾರೆ. ನಂತರ ನೇರವಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಉಲ್ವರ್ಸ್ ಎನ್ನುವಂತಹ ಸ್ಟೇಷ್ನರಿ ಅಂಗಡಿಗೆ ಹೋಗ್ತಾ ಇದ್ದಾರೆ. ಅವರು ಹೇಳ್ತಾರೆ, ಅದೆಂಥ ಸ್ಟೇಷ್ನರಿ ಅಂಗಡಿಯಪ್ಪ ಅದು, ಅಲ್ಲಿರುವಂತಹ ಸ್ಟೇಷ್ನರಿ ಅಂಗಡಿಯಲ್ಲಿರುವಂಥ ವಸ್ತುಗಳನ್ನು ಜೋಡಿಸಿರುವಂತಹ ಆ ಸ್ಟೇಷ್ನರಿ ಅಂಗಡಿಯ ಮಾಲೀಕನ ಒಂದು ಚಾಪಚಕ್ಯತೆಯನ್ನು ಮೆಚ್ಚಲೇಬೇಕು ಎನ್ನುವಂತಹ ಒಂದು ಮೆಚ್ಚುಗೆಯನ್ನು ವಿಕ್ರು ಗೋಕಾಕ್ರವರು ಕೊಡ್ತಾ ಇದ್ದಾರೆ. ಅಂದರೆ ಅಲ್ಲಿರುವಂತಹ ವಸ್ತುಗಳನ್ನು ಅಷ್ಟು ಆಕರ್ಷಕವಾಗಿ ಗ್ರಾಹಕರು ಕೊಂಡುಕೊಳ್ಳಲೇಬೇಕು ಎನ್ನುವಷ್ಟರ ಮೆಟ್ಟಿಗೆ ಅದನ್ನು ಸೆಟ್ ಮಾಡಲಾಗಿತ್ತು ಎಂದು ಹೇಳ್ಬೋದು. ಅಂದರೆ ಈಗ ಪ್ರಸ್ತುತಕ್ಕೆ ನಮ್ಮ ದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಮಾಲ್ಗಳಿಗೆ ಇದನ್ನು ಹೋಲಿಸಬಹುದಾಗಿದೆ. ಅಲ್ಲಿ ಔಷಧ ಸಿಗುತ್ತೆ, ಪುಸ್ತಕಗಳು ಸಿಗ್ತವೆ, ಚಪ್ಪಲಿಗಳು, ಬೂಟುಗಳು, ಶೂಗಳು, ಚಡ್ಡಿಗಳು, ಬ್ಯಾಗ್ಗಳು ಮತ್ತು ಯುದ್ಧ ಸಾಮಗ್ರಿಗಳು ಮತ್ತು ಕಾಡು ಹೂಗಳು ಇವೆಲ್ಲವುಗಳು ಕೂಡ ಅಲ್ಲಿ ಸಿಗ್ತಾ ಇವೆ. ಅದು ಕೂಡ ಒಂದು ಪೆನ್ನದಿಂದ ಆರು ಪೆನ್ನದವರೆಗೆ ಅವುಗಳ ಒಂದು ಬೆಲೆ ಇದೆ ಎಂದು ಕೂಡ ವಿಶೇಷವಾಗಿ ಹೇಳುವಂತಹ ಒಂದು ಕೆಲಸವನ್ನು ಈ ವಿಕ್ರು ಗೋಕಾಕ್ರವರು ಮಾಡ್ತಾ ಇದ್ದಾರೆ. ಇನ್ನು ಮುಂದುವರೆದು ಅವರ ಒಂದು ಪ್ರಯಾಣ, ಅವರ ಒಂದು ಕಣ್ಣು, ಅವರು ಪ್ರಯಾಣಿಸುತ್ತಿರುವಂತಹ ಅಥವಾ ಅವರು ಹೋಟೆಲ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಆ ಮಹಿಳೆಯರ ಮೇಲೆ ಅವರ ಕಣ್ಣು ಬೀಳ್ತಾ ಇದೆ. ಏನು ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಮಹಿಳೆಯರೇ, ಇಲ್ಲಿ ಬಹುಶಃ ಈ ಗಂಡಸರ ಪ್ರಮಾಣ ಕಡಿಮೆ ಇದೆ ಅಂತ ಅನಿಸುತ್ತೆ ನನಗೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಅಷ್ಟರ ಮೆಟ್ಟಿಗೆ ಆ ಒಂದು ಬಜಾರ್ ಅಂದರೆ ಪಬ್ಲಿಸಿಟಿ ಇರುವಂತಹ ಸ್ಥಳದಲ್ಲಿ ಇಂಗ್ಲೆಂಡಿನಲ್ಲಿ ಲಂಡನ್ ನಗರದಲ್ಲಿ ಮಹಿಳೆಯರು ಕ್ರಿಯಾಶೀಲರಾಗಿದ್ದರು, ಮಹಿಳೆಯರು ಕೆಲಸವನ್ನು ಮಾಡ್ತಾ ಇದ್ರು ಎನ್ನುವುದನ್ನು ಲೇಖಕರು ನಮ್ಮ ಮುಂದೆ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಹೋಟೆಲ್ಗಳಲ್ಲಿ ಇಲ್ಲಿ ಮಾಣಿ ಇಲ್ಲ, ಇಲ್ಲಿ ಬರೀ ಮಹಿಳೆಯರು ಅಥವಾ ಮಾಣಿನಿಯರು ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ನಮಗೆ ಹೋಟೆಲಲ್ಲಿ ಸರ್ವಿಸ್ ಕೊಡಬೇಕಾದ್ರೆ ಮಹಿಳೆಯರು, ಲಾಡ್ಜಲ್ಲಿ ರೂಮ್ ಕೊಡಬೇಕಾದ್ರೆ ಮಹಿಳೆಯರು, ಟೈಪ್ ಮಾಡಬೇಕಾದ್ರೆ ಮಹಿಳೆಯರು, ಜೊತೆಗೆ ನೀವು ಸಿನಿಮಾ ಟಾಕೀಸ್ಗೇನಾದರೂ ಹೋಗಿಬಿಟ್ರೆ ಅಲ್ಲಿ ನಿಮಗೆ ಸೀಟನ್ನು ಹುಡುಕಿ ಕೊಡುವುದಕ್ಕಾಗಿಯೂ ಕೂಡ ಮಹಿಳೆಯರು ಇರ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ವಿಶೇಷವಾಗಿ ವಿಕ್ರು ಗೋಕಾಕ್ರವರು ಹೇಳ್ತಾರೆ. ಮತ್ತು ಈ ಮಹಿಳೆಯರಿಗೆ ನಾವು ಸಮಾನತೆಯನ್ನು ಕೊಟ್ಟಿದ್ದೀವಿ ಎನ್ನುವುದಕ್ಕೋಸ್ಕರ ಈ ಲಂಡನ್ ನಗರದ ಮಹಿಳೆಯರನ್ನ ನೋಡಿ ಕಲ್ಕೋಬೇಕು ಎನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರವಾಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ವಿಕ್ರು ಗೋಕಾಕ್ರವರು ಹೋಟೆಲ್ಗೂ ಹೋಗಿದ್ದಾರೆ, ಪಬ್ಲಿಕಲ್ಲಿಯೂ ಕೂಡ ಆಟಾಡಿದ್ದಾರೆ, ಜೊತೆಗೆ ಸಿನಿಮಾಗೂ ಕೂಡ ಹೋಗಿದ್ದಾರೆ ಎಂದು ಕೂಡ ನಾವು ಊಹಿಸಬಹುದಾಗಿದೆ. ಅಲ್ಲಿ ಮಹಿಳೆಯರ ಒಂದು ಕ್ರಿಯಾಶೀಲತೆ, ಅವರು ಕೆಲಸದಲ್ಲಿ ತೊಡಗಿಕೊಳ್ಳುವಂತಹ ಒಂದು ಕ್ರಮ ಅಷ್ಟು ಸಕಾರಾತ್ಮಕವಾಗಿತ್ತು ಎಂದು ನಾವು ಹೇಳ್ಬೋದಾಗಿದೆ. ಇನ್ನು ಈಗ
ಬಸ್ ಸ್ಟ್ಯಾಂಡ್ಗೆ ಬಂದರು, ನೇರವಾಗಿ ಆ ಉಲ್ವರ್ತ್ ಎನ್ನುವಂಥ ಸ್ಟೇಷ್ನರಿ ಅಂಗಡಿಗೆ ಹೋದರು, ಮತ್ತೆ ನೇರವಾಗಿ ಹೋಟೆಲ್ ಸಿನಿಮಾಗಳನ್ನು ಎಲ್ಲವನ್ನು ನೋಡಿಕೊಂಡು ಈಗ ನೇರವಾಗಿ ನಮ್ಮ ವಿಕ್ರು ಗೋಕಾಕ್ರವರು ನಮ್ಮ ಇಂಡಿಯನ್ ಆಫೀಸ್ಗೆ ಬಂದಿದ್ದಾರೆ. ಇಂಡಿಯನ್ ಆಫೀಸ್ ಅಂದರೆ ಆಗಿನ ಕಾಲದಲ್ಲಿ ಇನ್ನೂ ನಮ್ಮ ಭಾರತ ಸ್ವತಂತ್ರವನ್ನು ಪಡೆದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಆಡಳಿತ ಯಂತ್ರ ಈ ಲಂಡನ್ನಲ್ಲಿರುವಂತಹ ಇಂಡಿಯನ್ ಆಫೀಸ್ದಿಂದ ಆಗ್ತಾ ಇತ್ತು. ಕೇವಲ ನಮ್ಮ ಭಾರತದ್ದು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಬ್ರಿಟಿಷರ ವಸಾಹತುಗಳು ಯಾವ ಯಾವ ದೇಶಗಳಾಗಿದ್ವೋ ಅವುಗಳ ಒಂದು ಆಡಳಿತವನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರತ್ಯೇಕವಾದಂತಹ ಈ ಕಟ್ಟಡವನ್ನು ಪ್ರತಿಯೊಂದು ದೇಶಕ್ಕೂ ಕೂಡ ನಿಯಮಿಸಲಾಗಿತ್ತು. ಅಂತಹ ಒಂದು ಕಟ್ಟಡದಲ್ಲಿ ನಮ್ಮ ಇಂಡಿಯನ್ ಆಫೀಸ್ಗೆ ಅವರು ಪ್ರವೇಶವನ್ನು ಮಾಡ್ತಾರೆ. ಅದ್ಭುತವಾದಂತಹ ಕಟ್ಟಡವೆಂದು ಹೇಳುವಂತಹ ವಿಕ್ರು ಗೋಕಾಕ್ರವರು ಒಳಗೆ ಹೋಗಿ ಪುಸ್ತಕ ಭಂಡಾರಕ್ಕೆ ಅಂಟಿಕೊಳ್ತಾರೆ. ಅವರು ಹೇಳ್ತಾರೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬೇಕಾಗುವಂತಹ, ಕನ್ನಡ ಚರಿತ್ರೆಗೆ ಬೇಕಾದಂತಹ ಹಲವಾರು ಗ್ರಂಥಗಳು ಆ ಒಂದು ಗ್ರಂಥ ಭಂಡಾರದಲ್ಲಿ ಸಿಗುತ್ತವೆ ಎನ್ನುವಂಥ ವಿಚಾರವನ್ನು ಹೇಳಿ ನೇರವಾಗಿ ಅವರು ಆ ಇಂಡಿಯನ್ ಆಫೀಸ್ದಲ್ಲಿರುವಂತಹ ಮ್ಯೂಸಿಯಂಗೆ ಬರ್ತಾರೆ. ಆ ಮ್ಯೂಸಿಯಂನಲ್ಲಿರುವಂತಹ ಶಿಲ್ಪಗಳು, ವಾಸ್ತುಶಿಲ್ಪಗಳು, ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂತಹ ಈ ಕಸೂತಿಗಳನ್ನು ವಿಶೇಷವಾಗಿ ವೀಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಪತ್ರಿಕೆಗಳ ಬಗ್ಗೆಯೂ ಕೂಡ ಅವರು ವರ್ಣನೆ ಮಾಡ್ತಾರೆ. ಇಲ್ಲಿಯೂ ಕೂಡ ಲಂಡನ್ ನಗರದಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ಪ್ರಿಂಟ್ ಆಗುವಂತಹ, ಪಬ್ಲಿಷ್ ಆಗುವಂತಹ ಪತ್ರಿಕೆಗಳೇ ಇಲ್ಲಿ ಸಿಗುತ್ತವೆ ಎನ್ನುವಂತಹ ಒಂದು ವಿಶೇಷವಾದಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅದು ಅನಿವಾರ್ಯ ಕೂಡ, ಯಾಕಂದರೆ ಬ್ರಿಟಿಷರ ಆಡಳಿತ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿಯೂ ಕೂಡ ಇತ್ತು. ಹೀಗಾಗಿ ಆ ಪತ್ರಿಕೆಗಳು ಅಲ್ಲಿಯೂ ಪ್ರಸಾರ ಆಗ್ತವೆ, ನಮ್ಮ ದೇಶದಲ್ಲಿಯೂ ಕೂಡ ಪ್ರಸಾರ ಆಗ್ತವೆ ಎಂದು ಹೇಳ್ಬೋದಾಗಿದೆ. ಇನ್ನು ನೇರವಾಗಿ ಅವರ ಒಂದು ಪ್ರಯಾಣ ಚೇರಿಂಗ್ ಕ್ರಾಸ್ ಹತ್ರ ಹೋಗುತ್ತೆ. ಈ ಚೇರಿಂಗ್ ಕ್ರಾಸ್ ಎನ್ನುವುದು ಒಂದು ಅದ್ಭುತವಾದಂತಹ ಕಟ್ಟಡಗಳ ಶ್ರೇಣಿಯಿಂದ ಕೂಡಿರುವಂಥದ್ದು. ಬ್ರಿಟಿಷ್ ಸಾಮ್ರಾಜ್ಯದ ಒಂದು ವರ್ಣನೆಯನ್ನು ನಾವೇನಾದರೂ ಮಾಡಬೇಕಂದ್ರೆ ಅದು ಈ ಚೇರಿಂಗ್ ಕ್ರಾಸನ್ನು ನೋಡಬೇಕು. ನೂರಾರು ಬ್ಯಾಂಕುಗಳು, ನೂರಾರು ಕಂಪನಿಯ ಕಟ್ಟಡಗಳು, ವ್ಯವಸ್ಥಿತವಾದಂತಹ ರಸ್ತೆಗಳಿವೆ. ಜೊತೆಗೆ ಅಲ್ಲಿ ಆಫ್ರಿಕಾದ ಒಂದು ಆಫೀಸ್ ಕೂಡ ಇದೆ. ಇನ್ನಿತರ ಹಲವಾರು ವಸಾಹತು ದೇಶಗಳ ಒಂದು ಆಫೀಸ್ ಕೂಡ ಅಲ್ಲಿ ಇರುವಂಥದ್ದನ್ನು ಈ ನಮ್ಮ ವಿಕ್ರು ಗೋಕಾಕ್ರವರು ಅವಲೋಕನ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಇನ್ನು ನೇರವಾಗಿ ಅವರ ಒಂದು ಕೆಲಸ ಟ್ರಫಲ್ಗಾರ್ ಸರ್ಕಲ್ ಹತ್ರ ಹೋಗುತ್ತೆ, ಸ್ಕ್ವೈರ್ ಹತ್ರ ಹೋಗುತ್ತೆ. ಅವರ ಪ್ರಯಾಣ ಟ್ರಫಲ್ಗಾರ್ ಸ್ಕ್ವೈರ್ ಹತ್ರ ಹೋಗಿ ಅಲ್ಲಿರುವಂತಹ ನೆಲ್ಸನ್ನ ಒಂದು ಸ್ಟ್ಯಾಚುವನ್ನು ನೋಡ್ತಾರೆ, ಪ್ರತಿಮೆಯನ್ನು ನೋಡ್ತಾರೆ. ಆತ ಈ ಬ್ರಿಟನ್ನಲ್ಲಿರುವಂತಹ ಒಬ್ಬ ಮಹಾನ್ ಸೇನಾನಿ. ಆತನನ್ನ ಒಂದು ಕಂಬದ ಮೇಲಿನ ಒಂದು ತುತ್ತ ತುದಿಯಲ್ಲಿ ಆತನ ಮೂರ್ತಿಯನ್ನು, ಕಲಾಕೃತಿಯನ್ನು ಬಿಡಿಸಿದ್ದಾರೆ. ಜೊತೆಗೆ ಆ ಒಂದು ಆ ಪ್ರತಿಮೆಯ ಬುಡದಲ್ಲಿ ಆತನ ಜೀವನಕ್ಕೆ ಸಂಬಂಧಿಸಿರುವಂತಹ ಕೆಲವು ವಿಚಾರಗಳನ್ನು ಶಿಲ್ಪಗಳಲ್ಲಿ ಕೆತ್ತುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಂದು ಹೇಳ್ತಾರೆ ಲೇಖಕರು, ಪ್ರತಿಯೊಂದು ನಾವು ಗುಂಪಿಗೆ ಹೋದರೆ, ಮನೆಗಳ ಕಟ್ಟಡಗಳ ಗುಂಪಿಗೆ ಹೋದರೆ ಒಂದೊಂದು ಹೆಸರುಗಳು ಇರ್ತವೆ. ಆ ಹೆಸರುಗಳು ನಮ್ಮ ಇತಿಹಾಸವನ್ನು ಬಿಂಬಿಸುವ ಕೆಲಸವನ್ನು ಮಾಡ್ತವೆ. ಅಲ್ಲಿರುವಂತಹ ನಾಯಕರ ಒಂದು ಮೂರ್ತಿಗಳು, ಆ ಒಂದು ಸ್ಮಾರಕಗಳು ಪ್ರತಿಯೊಂದು ಕೂಡ ಅವರ ಸಾಧನೆಯನ್ನು ಬಿಂಬಿಸುವಂತಹ ಕೆಲಸವನ್ನು ಮಾಡ್ತವೆ. ಆ ಮೂರ್ತಿಗಳು ಹೇಳುವಂತಹ ಒಂದು ವಾಕ್ಯವನ್ನು ಲೇಖಕರು ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಸ್ಟ್ಯಾಚುಗಳು ಹೇಳ್ತವಂತೆ ಲಂಡನ್ ನಗರದಲ್ಲಿರುವಂತಹ ಅಥವಾ ಪ್ರವಾಸಿಗರಿಗೆ, ಇದು ನನ್ನ ದೇಶ, ದೊಡ್ಡದಾದ ದೇಶ, ಇದರ ಒಂದು ಗೌರವವನ್ನು ಕಾಪಾಡಿಕೊಳ್ಳಿರಿ ಎನ್ನುವಂತಹ ವಿಚಾರವನ್ನು ಆ ಪ್ರತಿಮೆಗಳು ಸಾರಿ ಸಾರಿ ಹೇಳುವಂತೆ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಅವುಗಳ ಪ್ರತಿಷ್ಠಾಪನೆಯನ್ನು ನಾವು ನೋಡ್ತಾ ಇದ್ದೇವೆ ಎಂದು ಲೇಖಕರು ವಿಶೇಷವಾಗಿ ಇವುಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಲೇಖಕರು ಈ ಬಸ್ ಸ್ಟ್ಯಾಂಡ್ಗೆ ಬಂದರು, ನೇರವಾಗಿ ಸ್ಟೇಷನರಿ ಅಂಗಡಿಗೆ ಬಂದರು, ನೇರವಾಗಿ ಹೋಟೆಲ್ ಪಿಕ್ಚರ್ಗೆ ಬಂದರು, ಇಂಡಿಯನ್ ಆಫೀಸ್ಗೆ ಬಂದರು, ಈಗ ಮತ್ತೆ ನೆಲ್ಸನ್ ಪ್ರತಿಮೆಯ ಮೇಲೆ ಅವರ ಕಣ್ಣು ಬಿತ್ತು. ಈಗ ನೇರವಾಗಿ ಅವರ ಕಣ್ಣು ಎಲ್ಲಿಗೆ ಬಿತ್ತು ಅಂತಂದರೆ ಈ ಟೈಮ್ ಬಗ್ಗೆ, ಈಗ ಲಂಡನ್ ನಗರದಲ್ಲಿರುವಂತಹ ಈ ಇಂಗ್ಲೆಂಡಿನ ಜನತೆಯ ಮೇಲೆ ಅವರ ಕಣ್ಣು ಬೀಳ್ತಾ ಇದೆ. ಎಷ್ಟು ಸ್ಪೀಡು,
ಟೈಮ್ 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 ಅಂದರೆ ಈ ವೇಳೆಯೊಂದಿಗೆ ಅವರ ಗುದ್ದಾಟ, ವೇಳೆಯೊಂದಿಗೆ ಅವರ ಸಹಕಾರ, ಈ ಟೈಮ್ಗೆ ಅವರು ಎಷ್ಟು ಗೌರವವನ್ನು ಕೊಡ್ತಾ ಇದ್ರಂದರೆ ಒಂದು ಕ್ಷಣವನ್ನು ಕೂಡ ಅವರು ಹಾಳು ಮಾಡ್ತಾ ಇರಲಿಲ್ಲ. ಆ ಟೈಮೇ ಅವರಿಗೆ ಹಣ, ಅವರಿಗೆ ಸಂಪತ್ತು ಎನ್ನುವಂಥ ವಿಚಾರವನ್ನು ವಿಕ್ರು ಗೋಕಾಕ್ರವರು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ನಮ್ಮ ದೇಶದ ಜನ ಯಾಕೆ ಈ ರೀತಿಯಾಗಿ ಇಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅವರ ಒಂದು ಮನಸ್ಸು, ಅವರ ಒಂದು ಜ್ಞಾನದ ಮನಸ್ಸು, ಗ್ರಹಿಕೆಯ ಮನಸ್ಸು ಅಲ್ಲಿರುವಂತಹ ಟೋಪಿಗಳ ಮೇಲೆ ಹೋಗುತ್ತೆ, ಹ್ಯಾಟ್ಗಳ ಮೇಲೆ ಹೋಗುತ್ತೆ. ಅಲ್ಲಿ ಎಲ್ಲರೂ ಕೂಡ ಹ್ಯಾಟನ್ನು ಧರಿಸುವವರೇ. ಈ ಮಹಿಳೆಯರಂತೂ ಕಲರ್ ಕಲರ್ ಆದಂತಹ ಈ ಹ್ಯಾಟ್ಗಳನ್ನು ಧರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಮನುಷ್ಯ ಯಾವ ರೀತಿಯಾಗಿ ಜಗತ್ತಿನಾದ್ಯಂತ ಒಂದೇ ರೀತಿಯಾಗಿರಲ್ವೋ, ಇದ್ದರೂ ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳು ಇರ್ತವೋ ಅದೇ ರೀತಿಯಾಗಿ ಹ್ಯಾಟ್ನಲ್ಲಿಯೂ ಕೂಡ ಮನುಷ್ಯನಂತೆ ಒಂದರ ರೀತಿಯಲ್ಲಿ ಮತ್ತೊಂದು ಇರೋದಿಲ್ಲ ಎನ್ನುವಂತಹ ಒಂದು ಆಶ್ಚರ್ಯಚಕಿತವಾದಂತಹ ಸಂಗತಿಯನ್ನು ಹೇಳುವಂಥ ಕೆಲಸ ಮಾಡ್ತಾರೆ. ಅವ್ರು ಹೇಳ್ತಾರೆ, ಯಾಟ್ ಒಂದೇ ಥರ ಇದ್ದರೂ ಕೂಡ ಆ ಯಾಟಿನ ಮೇಲೆ ಒಂದು ಪುಚ್ಛವನ್ನು ಬಿಟ್ಟಿರ್ತಾರೆ, ಕುಂಜವನ್ನು ಬಿಟ್ಟಿರ್ತಾರಲ್ಲ, ಅದರಲ್ಲಾದರೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನು ನಾವು ನೋಡಬಹುದಾಗಿದೆ. ಅಂದರೆ ಲೇಖಕರ ಒಂದು ಮನಸ್ಸು ಗ್ರಹಿಕೆ ಒಳ್ಳೆಯ ವಿಚಾರ, ದೊಡ್ಡ ದೊಡ್ಡ ವಿಚಾರಗಳ ಜೊತೆಗೆ ಅಲ್ಲಿರುವಂತಹ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಅವರು ದಾಖಲಿಸುವಂತಹ, ಪ್ರಸ್ತಾಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಜೊತೆಗೆ ಅವರು ಅಲ್ಲಿರುವಂತಹ ಈ ಸ್ಟ್ರಾಂಡ್ ನಗರದಲ್ಲಿರುವಂತಹ ಮಯೋಸ್ ಎನ್ನುವಂತಹ ಈ ಟೇಲರ್ ಫ್ಯಾಕ್ಟರಿ ಅಥವಾ ಟೇಲರ್ ಕಂಪನಿಯ ಬಗ್ಗೆ ಹೇಳ್ತಾರೆ. ಅಂದರೆ ಸಿಂಪಿಗರ ಬಗ್ಗೆಯೂ ಕೂಡ ಅವರು ಹೇಳ್ತಾರೆ. ಬಹುಶಃ ಅವರು ಒಂದು ಶೂಟನ್ನು ಹೊಲಿಸಿಕೊಳ್ಳುವುದಕ್ಕೆ ಹೋಗಿರ್ಬೋದು, ಅದು ಒಂದು ಶೂಟು ಹೊಲಿಬೇಕಾದ್ರೆ ಅಲ್ಲಿ ನಮ್ಮ ಭಾರತದ ಒಂದು 100 ರೂಪಾಯಿ ಹೋಗುತ್ತೆ. ಅಂದರೆ ಅಲ್ಲಿ ಅವರು ಏನಂತ ಹಾಕಿದ್ದಾರೆ ಅಂದರೆ 50 ಶಿಲ್ಲಿಂಗ್ ಟೇಲರ್, 50 ಶಿಲ್ಲಿಂಗ್, 50 ಶಿಲ್ಲಿಂಗ್ನ ಟೇಲರ್ ಎನ್ನುವಂತಹ ಒಂದು ಬರವಣಿಗೆಯನ್ನು ನಾವು ಆ ಪ್ರದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ನೋಡ್ಬೋದು. ಅಂದರೆ ಒಂದು ದೊಡ್ಡ ಜಾಲವೇ ಆ ಟೇಲರ್ ಜಾಲವೇ ಅಲ್ಲಿದೆ, ಆದರೂ ಕೂಡ ತುಂಬ ದುಬಾರಿ ಎನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ಈಗ ನಮ್ಮ ಲೇಖಕರ ಪ್ರಯಾಣ ನೇರವಾಗಿ ಆ ಲಂಡನ್ ನಗರದಲ್ಲಿರುವಂತಹ ಅತಿ ಪ್ರಾಚೀನವಾದಂತಹ ಒಂದು ಸ್ಮಾರಕ, ಒಂದು ಪ್ರಾರ್ಥನಾ ದೇವಾಲಯಕ್ಕೆ ಬರುತ್ತೆ, ಮಂದಿರಕ್ಕೆ ಬರುತ್ತೆ. ಅದು ಯಾವುದು ಅಂತಂದರೆ ವೆಸ್ಟ್ ಮಿನ್ಸ್ಟರ್ ಅಬೆ ಎನ್ನುವಂತಹ ಪ್ರಾರ್ಥನಾ ಮಂದಿರ. ಇದು 1000 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದೆ, ಆದರೂ ಕೂಡ ಅಲ್ಪ ಸ್ವಲ್ಪ ದುರಸ್ತಿಯನ್ನು ಅಲ್ಲಿ ಇಲ್ಲಿ ಮಾಡಿದ್ದಾರೆ, ಆದರೂ ಕೂಡ ತನ್ನ ಗಟ್ಟಿತನವನ್ನು ಉಳಿಸಿಕೊಂಡಿದೆ. ಪ್ರವೇಶ ತುಂಬ ಸಿಂಪಲ್ ಆಗಿದ್ದರೂ ಬಾಗಿಲನ್ನು ಅಲಂಕಾರ ಮಾಡಿ ಹೂ ತೋರಣಗಳಿಂದ ಮಾಡಿ ಚಿಕ್ಕದಾದಂತಹ ಬಾಗಿಲಿನ ಮೂಲಕ ನಾವು ಎಂಟ್ರಿ ತಗೊಂಡ್ರು ಒಳಗಡೆ ಅದ್ಭುತವಾಗಿದೆ. ಇದು ಪ್ರಪಂಚದಲ್ಲಿರುವಂತಹ ಏಕೈಕ ಗೋರಿಗಳ ಒಂದು ದೇವಾಲಯ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎನ್ನುವಂತಹ ವಿಚಾರವನ್ನು ಹೇಳುವುದರೊಂದಿಗೆ ಆತ ಹೇಳ್ತಾನೆ, ಇಲ್ಲಿ ಸಾರ್ವಭೌಮರು ಮತ್ತು ಕವಿ ಪುಂಗರು ಮಲಗಿರುವಂತಹ ಒಂದು ಸ್ಥಳ ಎನ್ನುವಂತಹ ವಿಚಾರವನ್ನು ಹೇಳ್ತಾನೆ. ಇದೇ ವೆಸ್ಟ್ ಮಿನಿಸ್ಟರ್ ಪ್ರಾರ್ಥನಾ ದೇವಾಲಯದ ಕುರಿತು ಬೂಮೆಂಟ್ ಎನ್ನುವಂತಹ ಒಬ್ಬ ಲೇಖಕ ಹೇಳ್ತಾನೆ, ಇದು ಇಲ್ಲಿ ಯಮನು ಕೂಡ ಇಲ್ಲಿ ಮಲಗಿರುವಂತಹ ದೇಹಗಳನ್ನು, ಗೋರಿಗಳನ್ನು ನೋಡಿ ಅಂಜಬೇಕು ಎನ್ನುವಂತಹ ವಿಚಾರವನ್ನು ಹೇಳ್ತಾನೆ. ಅಂದರೆ ಈ ಒಂದು ಸ್ಥಳದಲ್ಲಿ ಅಂತಹ ಮಹನೀಯರು, ಅಂತಹ ದೊರೆಗಳ ಒಂದು ಗೋರಿಗಳು, ಸ್ಮಾರಕಗಳು, ಕಲ್ಲು ಬಂಡೆಗಳು ಇಲ್ಲಿವೆ ಎಂದು ನಾವು ಹೇಳಬಹುದಾಗಿದೆ. ಇನ್ನು ಇದೇ ವೆಸ್ಟ್ ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರವನ್ನು ಕುರಿತು ಈ ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ಎನ್ನುವರು ವಿಜಿಟ್ ಟು ವೆಸ್ಟ್ ಮಿನ್ಸ್ಟರ್ ಅಬೆ ಎನ್ನುವಂತಹ ಒಂದು ನಿಬಂಧವನ್ನು ಬರೆದಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ ಅಂತಂದರೆ, ಅಂದರೆ ಈ ವೆಸ್ಟ್ ಮಿನಿಸ್ಟರ್ನ ಸಂದರ್ಶನ ಎನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ ಅಂತಂದರೆ, ಬಹುಶಃ ಅದನ್ನು ಲೇಖಕರು ಓದಿರ್ಬೋದು ಅಂತ ಅನಿಸುತ್ತೆ. ಅದೇ ಈ ವೆಸ್ಟ್ ಮಿನಿಸ್ಟರ್ನ ಒಂದು ಪ್ರಸಿದ್ಧತೆಯನ್ನು, ರಸ ದೌತನವನ್ನು ಓದುಗನ ಮುಂದೆ ಕೊಡ್ತಾ ಇದೆ ಎನ್ನುವಂತಹ ವಿಚಾರವನ್ನು ಲೇಖಕರು ಹೇಳಿ ಈಗ ಮುಂದೆ ವೆಸ್ಟ್ ಮಿನಿಸ್ಟರನ್ನು
ಈ ಪ್ರವೇಶ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ವೆಸ್ಟ್ ಮಿನಿಸ್ಟರ್ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪಾದ್ರಿ ಯಾವ ರೀತಿಯಾಗಿ ಗೌರ್ಮೆಂಟ್ ನೌಕರರು ಇರ್ತಾರೋ ಅದೇ ರೀತಿಯಾಗಿ ಅಲ್ಲಿ ಗೌರ್ಮೆಂಟ್ ಪಾದ್ರಿ ಇರ್ತಾನೆ. ಅಲ್ಲಿ ಇಲ್ಲಿರುವಂತಹ ಆತ್ಮಗಳು ಆರೋಗ್ಯವಾಗಿರಲಿ ಎನ್ನುವಂತಹ ವಿಚಾರಕ್ಕಾಗಿ ಆತ ಅಲ್ಲಿ ಪೂಜೆಯನ್ನು ಮಾಡ್ತಾನೆ. ಇವರು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೂಜಾ ಕಾರ್ಯಕ್ರಮ ನಡೆದಿತ್ತು, ಇವರು ಕೂಡ ಅದರಲ್ಲಿ ಸೇರುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಆಲ್ರೆಡಿ ಆಗಿ ಈಗಾಗಲೇ ಇವರು ಬರುವುದಕ್ಕಿಂತ ಮುಂಚೆ ನೂರಾರು ಜನ ಅಲ್ಲಿ ಪ್ರಾರ್ಥನೆಯ ಸ್ಥಳದಲ್ಲಿ ನಿಂತಿದ್ರು. ಪಾದ್ರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಇವ್ರು ಹೇಳ್ತಾರೆ ಅದನ್ನು ನೋಡಿಬಿಟ್ಟು ಅಲ್ಲಿದ್ದವರು ಬಹುಪಾಲು ಜನ ಪ್ರಾರ್ಥನೆಗಾಗಿ ಏನು ಬಂದಿರಲಿಲ್ಲ, ಅವರು ಈ ಪ್ರಾರ್ಥನಾ ಮಂದಿರವನ್ನು ವೀಕ್ಷಣೆ ಮಾಡುವುದಕ್ಕಾಗಿ ಬಂದಿದ್ರು. ಅದರಲ್ಲಿ ನಾನು ಕೂಡ ಒಬ್ಬನು ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇವರು ಕೈ ಸರಿಸ್ಕೊಂಡು ನಾನು ಸ್ವಲ್ಪ ಮುಂದೆ ಬಂದೆ. ಅಲ್ಲಿ ಬಂದ ತಕ್ಷಣ ನನಗೆ ನಾನು ಮೇಲ್ಗಡೆ ನೋಡ್ತಾ ಇದ್ದೀನಿ, ಅರ್ಲ್ ಆಫ್ ಬ್ಯಾಟಮ್ ಅನ್ನೋ ಒಂದು ಪ್ರಕೃತಿ ನನ್ನನ್ನೇ ನೋಡುವಂತೆ ಕಾಣ್ತಾ ಇತ್ತು ಅಂತಾನೆ. ಅಂದರೆ ಮೇಲ್ಗಡೆ ನೋಡ್ತಾರೆ, ಆ ಮೇಲ್ಗಡೆ ನೋಡಿದಂತಹ ತಕ್ಷಣ ಈ ಅರ್ಲ್ ಆಫ್ ಬ್ಯಾಟಮ್ ಅನ್ನೋ ಒಂದು ಪ್ರಕೃತಿ ಒಂದು ಶಿಲ್ಪ ಅವರನ್ನೇ ನೋಡುವಂತೆ ಕಾಣ್ತಾ ಇದೆ. ಈತ ಬೇರೆ ಯಾರೂ ಅಲ್ಲ, ಈ ಇಂಗ್ಲೆಂಡ್ ದೇಶದ ಪ್ರಧಾನಿಯಾದಂತಹ ಒಬ್ಬ ವ್ಯಕ್ತಿ. ಈತನಿಗೆ ಪಿಟ್ ಎಂದು ಕೂಡ ಅಲ್ಲಿಯ ಜನ ಕರೀತಾರೆ. 1784 ನಮ್ಮ ದೇಶದ ಆಡಳಿತವನ್ನು ಸುಧಾರಿಸುವುದಕ್ಕೋಸ್ಕರವಾಗಿ ಫಿಟ್ ಇಂಡಿಯಾ ಆ್ಯಕ್ಟನ್ನು ಕೂಡ ಈತನ ಮೂಲಕ ಜಾರಿಗೆ ತರಲಾಗುತ್ತೆ. ಅಂದರೆ ಈತ ಹೇಳ್ತಾನೆ ಈ ಪ್ರಾರ್ಥನಾ ಮಂದಿರ ವೆಸ್ಟ್ ಮಿನಿಸ್ಟರ್ನ ಪ್ರಾರ್ಥನಾ ಮಂದಿರವನ್ನು ಪ್ರವೇಶ ಮಾಡಬೇಕಾದ್ರೆ ಮೊದಲು ಸಿಗುವುದೇ ಈ ರಾಜಕಾರಣಿಗಳ ಒಂದು ಕಲಾಕೃತಿಗಳು, ಒಂದು ಮೂರ್ತಿಗಳು, ಅವರ ಒಂದು ಚರಿತ್ರೆ. ಯಾಕಂದರೆ ಬಹುಶಃ ಇಂಗ್ಲೆಂಡಿನ ಜನಕ್ಕೆ ಲಂಡನ್ನಿನ ಜನಕ್ಕೆ ಎಲ್ಲರಿಗಿಂತಲೂ ಸಾರ್ವಭೌಮರು ಕವಿ ಪುಂಗರಿಗಿಂತಲೂ ಈ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ರಾಜಕಾರಣಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಅವರಿಗೆ ಮನವರಿಕೆ ಆಗಿರಬೇಕು. ಅದಕ್ಕೆ ನಾವು ಪ್ರವೇಶ ಮಾಡ್ತಿದ್ದಂತೆಯೇ ಈ ರಾಜಕಾರಣಿಗಳ ಒಂದು ಪರಿಚಯ ನಮಗೆ ಈ ಕಲಾಕೃತಿಗಳ ಮೂಲಕ ಆಯಿತು ಎನ್ನುವಂಥ ವಿಚಾರವನ್ನು ಹೇಳ್ತಾನೆ. ನೆಕ್ಸ್ಟು ಈತನನ್ನು ಬ್ಯಾಟನ್ನನ್ನು ನೋಡಿ ಮತ್ತೆ ಸ್ವಲ್ಪ ಮುಂದಕ್ಕೆ ನೋಡ್ತಾರೆ. ಅಲ್ಲಿ ಗ್ಯಾಸ್ಟನ್ ಮತ್ತು ಮಾಲ್ಡ್ರೆಸ್ಸರು ಆ ಒಂದು ಕಲಾಕೃತಿಯನ್ನು ನೋಡ್ತಾರೆ. ಈ ಗ್ಯಾಸ್ಟನ್ ಅಂದರೆ ಈ ಬ್ರಿಟನ್ನಲ್ಲಿ 4 ಅವಧಿಗೆ ಪ್ರಧಾನಿಯಾದಂತಹ ಒಬ್ಬ ವ್ಯಕ್ತಿ. ಈತನ ಒಂದು ಮೂರ್ತಿಯು ಕೂಡ ಅಲ್ಲಿ ಇತ್ತು ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಈ ಮಾಲ್ಪ್ರೆಡ್ರೆಸ್ ಅನ್ನುವಂಥವನು ಕೂಡ ಒಬ್ಬ ರಾಜಕಾರಣಿ ಮತ್ತು ಲೇಖಕ ಎಂದು ಕೂಡ ಹೇಳ್ಬೋದಾಗಿದೆ. ನೇರವಾಗಿ ಈ ಹೇಳ್ತಾ ಇರಬೇಕಾದ್ರೆ ಪಾದ್ರಿ ತನ್ನ ಪ್ರೇಯರನ್ನು ಮುಗಿಸ್ಕೊಂಡು ಮುಂದೆ ಹೋಗ್ತಾನೆ. ಇವರು ಕೂಡ ನೇರವಾಗಿ ಆ ಪಾದ್ರಿ ಕೂತಿದ್ನಲ್ಲ ಆತನ ಹತ್ತಿರ ಹೋಗ್ತಾರೆ, ಆ ಸ್ಥಳದ ಹತ್ತಿರ ಹೋಗ್ತಾರೆ. ಆ ಪಾದ್ರಿ ಪ್ರೇಯರ್ ಮಾಡುವಂತಹ ಸ್ಥಳದ ಒಂದು ಭಾಗದಲ್ಲಿ ಅನೇಕ ಹಳೆಯ ಕಾಲದ ಕೆಲವೊಂದು ಪರಿಕರಗಳಿದ್ವು ಮತ್ತು ಆತ ಕುಳಿತುಕೊಳ್ಳುವಂತಹ ಸ್ಥಳ ಬಂಗಾರದ ಬಣ್ಣದಿಂದ ಲೇಪಿತವಾಗಿತ್ತು ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಇನ್ನು ಈ ರಾಜಕೀಯ ಚಿಂತಕರನ್ನು ಕಂಡಂತಹ ಅವರ ಒಂದು ಮನಸ್ಸು ನೇರವಾಗಿ ಅವರಿಗೆ ಬೇಕಾದಂತಹ ಅವರಿಗೆ ಇಷ್ಟವಾದಂತಹ ಭಾಗದ ಕಡೆಗೆ ಪ್ರಯಾಣವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡುತ್ತೆ. ಅದು ಪೋಯೆಟ್ಸ್ ಕಾರ್ನರ್. ಅಂದರೆ ನೀವು ಒಂದು ತಿಳ್ಕೋಬೇಕು, ವೆಸ್ಟ್ ಮಿನಿಸ್ಟರ್ಗೆ ಈಗ ವಿಕ್ರ ಗೋಕಕ್ರವರು ಆ ಅಭಯ ಪ್ರಾರ್ಥನಾ ಮಂದಿರವನ್ನು ಪ್ರವೇಶ ಮಾಡಿದ್ದಾರೆ. ಮೊದಲೇ ಪ್ರೇಯರ್ ನಡೆದಿತ್ತು, ನಂತರ ರಾಜಕೀಯ ಚಿಂತಕರ ಒಂದು ಕಾರ್ನರ್ಗೆ ಬರ್ತಾರೆ, ಅಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ. ಮುಂದುವರೆದು ಆ ಪಾದ್ರಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಂತಹ ಸ್ಥಳಕ್ಕೆ ಬರ್ತಾರೆ. ಅದಾದ ನಂತರ ನೇರವಾಗಿ ಅವರು ಪೋಯೆಟ್ಸ್ ಕಾರ್ನರ್ಗೆ ಬರ್ತಾರೆ. ಅಂದರೆ ಬೇರೆ ಬೇರೆಯವರು ಸಾಧನೆ ಮಾಡಿದಂತಹ ಸಾಧನೆ ಪುರುಷರಿಗೆ ಆ ವೆಸ್ಟ್ ಮಿನಿಸ್ಟರ್ ಪ್ರಾರ್ಥನಾ ಮಂದಿರಕ್ಕೆ ಕೆಲವೊಂದು ಭಾಗಗಳನ್ನಾಗಿ ಮಾಡಲಾಗಿತ್ತು. ಅಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಮೂರ್ತಿಯನ್ನು ಮತ್ತು ಕಲ್ಲು ಬಂಡೆಗಳನ್ನು ಅಲ್ಲಿ ಆಸಲಾಗಿತ್ತು ಎಂದು ನಾವು ಹೇಳ್ಬೋದು. ಅಂದರೆ ಈಗ ಲೇಖಕರು ಎಲ್ಲಿ ಬಂದರು ಅಂದರೆ ಪೋಯೆಟ್ಸ್ ಕಾರ್ನರ್ಗೆ ಬಂದರು. ಅಲ್ಲಿ ಯಾಕೆ ಅವರಿಗೆ ಇಷ್ಟವಾದದ್ದು ಅಂದರೆ, ನಾನು ಕವಿ ಪರಿಚಯದಲ್ಲೇ ಹೇಳಿದಂತೆ ನಮ್ಮ ಲೇಖಕ ವಿಕ್ರ ಗೋಕಕ್ರವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು. ಆದ್ದರಿಂದ ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಬಲ್ಲವರು. ಆದ್ದರಿಂದ ಅವರಿಗೆ ಇಂಗ್ಲೀಷ್ ಈ ಕವಿಗಳ ಬಗ್ಗೆ ಸಾಹಿತಿಗಳ ಬಗ್ಗೆ ಎಲ್ಲಿಲ್ಲದಂತಹ ಒಂದು ಉತ್ಸುಕತೆ. ಆದ್ದರಿಂದ ತಮಗೆ ಇಷ್ಟವಾದಂತಹ ಕಾರ್ನರ್ ಯಾವುದಪ್ಪ ವೆಸ್ಟ್ ಮಿನಿಸ್ಟರಲ್ಲಿ ಅಂದರೆ ಪೋಯೆಟ್ಸ್ ಕಾರ್ನರ್. ಅಲ್ಲಿ ಬರ್ತಾರೆ
ಕಿಪ್ಲಿಂಗನ ಒಂದು ಈ ಕಲ್ಲು ಬಂಡೆ ಕಾಣ್ತಾ ಇದೆ. ಅಂದರೆ ಯಾರು ಪ್ರಸಿದ್ಧರಾಗ್ತಾರೆ, ಜಾಸ್ತಿ ಪ್ರಸಿದ್ಧತೆಯನ್ನು ಹೊಂದಿರ್ತಾರೆ ಅವರ ಒಂದು ಇಲ್ಲಿ ಮೂರ್ತಿ ಶಿಲ್ಪವನ್ನು ಮಾಡಿರ್ತಾರೆ, ಯಾರು ಸ್ವಲ್ಪ ಸಾಧಾರಣವಾಗಿ ಮಾಡಿರ್ತಾರೆ ಈ ಕಲ್ಲು ಚಪ್ಪಡಿಯನ್ನು ಮಾಡಿ ಅದರ ಮೇಲೆ ಅವರ ಹೆಸರನ್ನು ಬರೆದಿರ್ತಾರೆ. ಇಲ್ಲಿ ಕಿಪ್ಲಿಂಗನ ಒಂದು ಆ ಕಲ್ಲು ಬಂಡೆಯನ್ನು ನೋಡ್ತಾರೆ. ಅದೇ ಪಕ್ಕದಲ್ಲಿ ಆರ್ ಡಿ ಎನ್ನುವಂಥ ಒಬ್ಬ ಸಾಹಿತಿಯ ಒಂದು ಮೂರ್ತಿ ಒಂದು ಮೂಲೆಯಲ್ಲಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮ್ಯಾಕೆಲ್ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರಯನ್ ರವರ ಒಂದು ಕಲ್ಲು ಚಪ್ಪಡಿಗಳನ್ನು ಕಲ್ಲು ಹಾಸುಗಳನ್ನು ನೋಡ್ತಾ ಇದ್ದಾರೆ. ಅದರ ಮೇಲೆ ಅವರ ಕಾಲಾವಧಿ, ಅವರ ಸಾಧನೆ ಮತ್ತು ಅವರ ಹೆಸರನ್ನು ಬರೆಯಲಾಗಿರುತ್ತೆ. ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾರೆ, ಒಂದು ಅನಾಹುತ ಸಂಭವಿಸುತ್ತೆ. ಆ ಅನಾಹುತ ಯಾವುದು ಅಂತಂದರೆ ಇವರು ನಡ್ಕೊಂಡು ಆ ವೆಸ್ಟ್ ಮಿನಿಸ್ಟರ್ ಪೋಯೆಟ್ಸ್ ಕಾರ್ನರ್ ಹತ್ರ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಬೆನ್ ಜಾನ್ಸನ್ ಎನ್ನುವಂತಹ ಪ್ರಸಿದ್ಧ ಇಂಗ್ಲೆಂಡಿನ ನಾಟಕಕಾರನ ಒಂದು ಕಲ್ಲು ಚಪ್ಪಡಿಯನ್ನು ತೊಳೆದು ಬಿಡ್ತಾರೆ. ಅದು ತುಂಬ ಸಣ್ಣ ಕಲ್ಲಿನ ಮೇಲೆ ಇವರ ಹೆಸರನ್ನು ಬರೆಯಲಾಗಿರುತ್ತೆ. ಅವಾಗ ಇವರು ಗಮನಿಸಿ ನೋಡ್ತಾರೆ, ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಒಬ್ಬ ಪ್ರಸಿದ್ಧ ನಾಟಕಕಾರನನ್ನು ತುಳಿದ್ಬಿಟ್ನಲ್ಲ, ಅವರ ಸ್ಮಾರಕವನ್ನು ಅವರ ಕಲ್ಲು ಚಪ್ಪಡಿಯನ್ನು ನಾನು ತುಳಿದ್ಬಿಟ್ನಲ್ಲ ಅಂತ ತುಂಬ ಯೋಚನೆಗೆ ಕಾರಣವಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ವಿಚಾರವೂ ಕೂಡ ಒಳಿಯುತ್ತೆ. ಆ ವಿಚಾರ ಏನಂದರೆ, ಯಾಕೆ ಇವರು ಇಲ್ಲಿ ಕಲ್ಲು ಚಪ್ಪಡಿಯನ್ನು ಜನ ಅಡ್ಡಾಡುವಂಥ ಸ್ಥಳದಲ್ಲಿ ಹಾಕಿದ್ದಾರೆ ಅಂತ ಯೋಚನೆ ಬರುತ್ತೆ. ಯೋಚನೆ ಬಂದ ತಕ್ಷಣ ಅವರು ಥಿಂಕ್ ಮಾಡ್ತಾರೆ, ಎಲ್ಲ ಅಷ್ಟೇ ಅಲ್ವಾ, ಎಂಥ ಸಾಧನೆ ಮಾಡಿದರೂ ಕೂಡ, ಎಂಥ ಸಾಧನೆಯ ಪುರುಷ ಅನ್ಸ್ಕೊಂಡ್ರೂ ಕೂಡ ಕೊನೆಗೆ ನಮಗೆ ಸಿಗೋದು ನೀವು ನಾವು ಹೋಗೋದು ಮಣ್ಣಲ್ಲೇ, ಎಲ್ಲ ಮಣ್ಣೆ ಎನ್ನುವಂತಹ ಒಂದು ಈ ವಿಶ್ವ ರಹಸ್ಯವನ್ನು, ಜೀವನ ರಹಸ್ಯವನ್ನು ಅವರು ತೆಗೆದಿಡುವಂತಹ ಕೆಲಸವನ್ನು ಮಾಡಿ ಮುಂದುವರೆದು ಇನ್ನೊಂದು ಪಕ್ಕದ ಮೂಲೆಯಲ್ಲಿ ನೋಡ್ತಾರೆ, ಅಲ್ಲಿ ಲಂಡನ್ನಿನ ರಾಷ್ಟ್ರಕವಿ ಎಂದು ಪ್ರಸಿದ್ಧತೆಯನ್ನು ಪಡೆದಿರುವಂತಹ ವುಡ್ಸ್ ವರ್ತನ ಒಂದು ಮೂರ್ತಿ ಆ ಮೂಲೆಯಲ್ಲಿರುತ್ತೆ. ಆವಾಗ ಈ ಲೇಖಕರಲ್ಲಿ ಒಂದು ಚಿಂತೆ ಬರುತ್ತೆ, ಏನಪ್ಪ ಇವರು, ಅಲ್ಲ ಒಬ್ಬ ಪ್ರಸಿದ್ಧ ಇಂಗ್ಲೆಂಡಿನ ಲೇಖಕ ಇದ್ದ, ಈತ ಮಾಡಿದಂತಹ ಕೆಲಸಗಳು ಅಪಾರ, ಆದರೆ ಆತನಿಗೆ ಸ್ಥಾನ ಒಂದು ಮೂಲೆಯಲ್ಲೇ, ಎಂಥ ವಿಚಿತ್ರ ಅಂತ ಹೇಳ್ತಾರೆ. ಆದರೂ ಕೂಡ ಅವರ ಮನಸ್ಸಿನಲ್ಲಿ ಹೇಳ್ಕೊಳ್ತಾರೆ, ಏನೋ ಒಂದು ರೀತಿಯಲ್ಲಿ ಆ ಮೂಲೆಯಲ್ಲಿ ಹಾದು ಹೋಗ್ಬಿಟ್ರೆ ನಮಗೆ ಆ ಮೂರ್ತಿಗಳು, ಆ ಸಾಧಕರ ಮೂರ್ತಿಗಳು ಅಥವಾ ಕಲ್ಲು ಚಪ್ಪಡಿಗಳಿರುವಂತಹ ಸ್ಥಳದಲ್ಲಿ ನಾವು ಏನಾದರೂ ಹಾದು ಹೋಗ್ಬಿಟ್ರೆ ನಮಗೆ ಎಲ್ಲಿಲ್ಲದ ಭವ್ಯತೆಯ ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಎನ್ನುವಂತಹ ವಿಚಾರವನ್ನು ಕೂಡ ಹೇಳೋದನ್ನು ಲೇಖಕರು ಮರೆಯೋದಿಲ್ಲ. ಈಗ ನೇರವಾಗಿ ಒಂದು ಲೇಖಕರ ಗಮನ ಈ ವಿಜ್ಞಾನಿಗಳ ಒಂದು ಕಾರ್ನರ್ಗೆ ಹೋಗುತ್ತೆ. ಅಲ್ಲಿ ವಿಜ್ಞಾನಿಗಳ ಕಾರ್ನರಲ್ಲಿ ನ್ಯೂಟನ್ನ ಮೂರ್ತಿಯನ್ನು ಸುಂದರವಾಗಿ ಕೆತ್ತಿದ್ದಾರೆ, ಡಾರ್ವಿನ್ ಮತ್ತು ಹರ್ಷಲ್ರವರ ಒಂದು ಕಲ್ಲು ಚಪ್ಪಡಿಯನ್ನು ಎಳೆದಿದ್ದಾರೆ. ಅಂದರೆ ಯಾರಾದರೂ ಸತ್ತಂಥ ಸಂದರ್ಭದಲ್ಲಿ ನಾವು ಇಡೀ ಮಣ್ಣನ್ನು ಹಾಕ್ತೀವಿ, ಈ ಲಂಡನ್ ನಗರದಲ್ಲಿ ಅಥವಾ ಇಂಗ್ಲೆಂಡಿನಲ್ಲಿ ಕಲ್ಲು ಚಪ್ಪಡಿಯನ್ನು ಎಳೆಯುವಂಥ ಕೆಲಸ ಮಾಡ್ತಾರೆ, ಅಷ್ಟೇ ಅವರಿಗೆ ನಮಗೆ ಇರುವಂತಹ ವ್ಯತ್ಯಾಸ ಎಂದು ಹೇಳ್ಬೋದಾಗಿದೆ. ಇನ್ನು ನ್ಯೂಟನ್ ನಿಮಗೆ ಗೊತ್ತಿರುವಂತೆ ಚಲನೆಯ ನಿಯಮದ ಬಗ್ಗೆ ಹೇಳಿದ್ದಾನೆ ಮತ್ತು ಬೆಳಕಿನ ಒಂದು ಚದುರುವಿಕೆಯ ಬಗ್ಗೆಯೂ ಕೂಡ ವಿಶೇಷವಾಗಿ ಹೇಳಿದಂಥ ಒಬ್ಬ ವಿಜ್ಞಾನಿ. ಆತನ ಮೂರ್ತಿಯನ್ನು ಅಲ್ಲಿ ನೋಡಿಬಿಟ್ಟು ಈ ಡಾರ್ವಿನ್ ಮತ್ತು ಹರ್ಷಲ್ರವರ ಒಂದು ಕಲ್ಲು ಚಪ್ಪಡಿಯನ್ನು ನೋಡಿ ಈಗ ನಿಧಾನವಾಗಿ ಅವರು ಈ ರಾಯಲ್ ಚಾಪೆಲ್ ಹತ್ರ ಬರ್ತಾರೆ, ರಾಜ್ಯ ವಿಭಾಗದ ಹತ್ರ ಬರ್ತಾರೆ. ಈ ರಾಯಲ್ ಚಾಪೆಲ್ಲಿನ ಹತ್ತಿರ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಕೆಲವು ಇದರ ಹಿಂದೆ ಇರುವಂಥ ಕಾರ್ನರಲ್ಲಿ ಕೆಲವರನ್ನು ಕಲ್ಲು ಚಪ್ಪಡಿಯ ಮೇಲೆ ಆಸಲಾಗಿದೆ, ಅಡ್ಡಾಡುವ ಸ್ಥಳದ ಅಲ್ಲಿ ಆಸಲಾಗಿದೆ, ಕೆಲವರನ್ನು ಮೂರ್ತಿಗಳನ್ನು ಮಾಡಿ ಇಡಲಾಗಿದೆ. ಆದರೆ ಈ ಜಗತ್ತನ್ನು ಆಳಿದಂತಹ ಚಕ್ರವರ್ತಿಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಈ ವೆಸ್ಟ್ ಮಿನಿಸ್ಟರ್ ಈ ಪ್ರಾರ್ಥನಾ ಮಂದಿರದಲ್ಲಿ ಕೊಡಲಾಗಿದೆ. ಇಲ್ಲಿ ಏನಪ್ಪ ಅಂದರೆ, ರಿಚರ್ಡ್ ಇರ್ಬೋದು, ಎರಡನೇ ಎಡ್ವರ್ಡ್ ಇರ್ಬೋದು, ಇವರ ಸಮಾಧಿಗಳ ಮೇಲೆ ಇವರ ಆಕೃತಿಯನ್ನು ತುಂಬ ಸುಂದರವಾಗಿ ಬಿಡಿಸಿ ಅಲ್ಲಿ ಮಲಗಿಸಲಾಗಿದೆ, ಅಲ್ಲಿ ಕೂಡಿಸಲಾಗಿದೆ. ಅದು ಅವರ ಗೌರವದ ಸೂಚಕ ಎಂದು ಕೂಡ ಹೇಳ್ಬೋದು. ಮೊದಲು ರಿಚರ್ಡ್ರವರ ಒಂದು ಗೋರಿಯನ್ನು ನೋಡ್ತಾರೆ, ಅದರ ಮೇಲೆ ಅವರ ಪ್ರಕೃತಿಯನ್ನು ಆಕೃತಿಯನ್ನು ನೋಡ್ತಾರೆ, ಆಮೇಲೆ ಎರಡನೇ ಎಡ್ವರ್ಡನ್ನು ಹತ್ತಿರ ಬರ್ತಾರೆ. ಈಗ ಅದು ಆದ ನಂತರ ನೇರವಾಗಿ ಚಕ್ರವರ್ತಿಗಳು ಮಾಡುವಂತಹ ಪ್ರಾರ್ಥನಾ ಮಂದಿರಕ್ಕೆ ಬರ್ತಾರೆ. ಅದರ ಹಿಂದುಗಡೆಯೇ
ಈ ಏಳನೇ ಎಂಡ್ರಿ ಮಹಾಸೇನ ಒಂದು ಸಮಾಧಿ ಇರುವುದನ್ನು ಕೂಡ ಅವರು ನೋಡ್ತಾರೆ. ಈಗ ಅವರು ನೇರವಾಗಿ ಇವೆಲ್ಲವುಗಳನ್ನು ನೋಡಿಕೊಂಡು ಮುಂದೆ ಅವರು ಬರುವಂಥದ್ದು ಏನಪ್ಪ ಅಂದರೆ ಸ್ಟೋನ್ ಆಫ್ ಸ್ಕೋನ್. ಅಂದರೆ ಇದು ಒಂದು ವಿಚಾರ ತುಂಬ ಚೆನ್ನಾಗಿದೆ, ಲೇಖಕರು ಅನಲೈಸ್ ಮಾಡ್ತಾರೆ. ಅದು ಏನಪ್ಪ ಅಂತಂದರೆ ಮೂರನೇ ಎಡ್ವರ್ಡನ ಕಾಲದಲ್ಲಿ ಸ್ಕಾಟ್ಲೆಂಡಿನ ರಾಜನಿಂದ ಒಂದು ಕಲ್ಲು ಚಪ್ಪಡಿಯನ್ನು ತರ್ತಾನೆ, ಅಂದರೆ ಕಿತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಪ್ರತಿಯೊಬ್ಬರೂ ಕೂಡ ಈ ಲಂಡನ್ ಅಥವಾ ಇಂಗ್ಲೆಂಡಿನ ಚಕ್ರವರ್ತಿಗಳಾಗಬೇಕಾದ್ರೆ ಅವರ ಸಿಂಹಾಸನಾರೋಹಣ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ಸಿಂಹಾಸನದ ಮೇಲೆ ಈ ಚಪ್ಪಡಿ ಕಲ್ಲನ್ನು ಅಂದರೆ ಸ್ಟೋನ್ ಆಫ್ ಸ್ಕೋನ್ ಎನ್ನುವಂತಹ ಈ ಕಲ್ಲನ್ನು ಇಡಲಾಗುತ್ತೆ. ಅದರ ಮೇಲೆ ಕೂತ್ಕೊಂಡೆ ಇವರು ಸಿಂಹಾಸನವನ್ನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವಂತಹ ಕೆಲಸ ನಡೆಯುತ್ತೆ. ಅದು ಮೂರನೇ ಎಡ್ವರ್ಡನ ದೊರೆಯ ಕಾಲದಿಂದಲೂ ಕೂಡ ನಡೀತಾ ಇದೆ. ಮತ್ತು ಇದು ತುಂಬ ಪ್ರಗತಿಯ ಒಂದು ಕಲ್ಲು ಎಂದು ಕೂಡ ಹೇಳ್ಬೋದು. ಯಾಕಂತಂದರೆ ಲೇಖಕರು ಹೇಳ್ತಾರೆ ಅದು ಎಂಥ ಸ್ಟೋನ್ ಇರ್ಬೋದು, ಅದು ಅದರ ಮೇಲೆ ಕುಳಿತುಕೊಂಡಂಥ ರಾಜ ಪ್ರಸಿದ್ಧತೆಯನ್ನು ಭವ್ಯತೆಯನ್ನು ಅತಲೈಶ್ವರ್ಯವನ್ನು ಪಡೆಯುವುದರಿಂದ ಆ ಸ್ಟೋನ್ ಆಫ್ ಸ್ಕೋನ್ನಲ್ಲಿ ಏನೋ ಒಂದು ವಿಶೇಷತೆ ಇದೆ ಎನ್ನುವಂತಹ ವಿಚಾರವನ್ನು ಈ ನಮ್ಮ ವಿಕ್ರ ಗೋಕಾಕ್ರವರು ತಮ್ಮ ಬರವಣಿಗೆಯಲ್ಲಿ ದಾಖಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಂತಹ ಸ್ಟೋನ್ ಆಫ್ ಸ್ಕೋನ್ ಈ ವೆಸ್ಟ್ ಮಿನಿಸ್ಟರ್ ಪ್ರಾರ್ಥನಾ ಮಂದಿರದ ಒಂದು ಭಾಗದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿಗೆ ತಮ್ಮ ಪ್ರವಾಸ ಕಥನವನ್ನು ಮುಗಿಸಿರುವಂತಹ ವಿಕ್ರ ಗೋಕಾಕ್ರವರು ಕೆಲವೊಂದು ವಿಚಾರವನ್ನು ಅವರು ತಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ದೇಶವನ್ನು ನೋಡು ಕೋಶವನ್ನು ಓದು ಎನ್ನುವಂಥ ನಾಣ್ಣುಡಿಯಂತೆ ನಾವು ಅಡ್ಡಾಡಿ ಪ್ರವಾಸವನ್ನು ಮಾಡಿಬಿಟ್ಟು ಶಿಕ್ಷಣ ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಸ್ಲೋಗನ್ ಬರುತ್ತೆ. ಅದು ಏನಂದರೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಅಂತ ಬೆಕ್ಕನ್ ಎನ್ನುವಂತಹ ಒಬ್ಬ ಚರಿತ್ರಕಾರ ಹೇಳ್ತಾನೆ. ಅದನ್ನು ಕೂಡ ತಮ್ಮಲ್ಲಿ ನೆನಪಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಶೇಕ್ಸ್ಪಿಯರ್ ಈ ಫೀಲ್ಡ್ ವರ್ಕ್ ಅಂದರೆ ಈ ನಾಡನ್ನು ಸುತ್ತುವುದರ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವ ಮಹತ್ವವನ್ನು ಒಂದು ಕೊಟೇಶನ್ ಮೂಲಕ ಹೇಳ್ತಾನೆ. ಅದು ಏನಂತಂದರೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎನ್ನುವುದನ್ನು ಕೂಡ ಅವರು ನೆನಪು ಮಾಡಿಕೊಂಡು ತಮ್ಮ ಒಂದು ಪ್ರವಾಸ ಕಥನಕ್ಕೆ ತೆರೆಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಇಲ್ಲಿ ವಿಕ್ರ ಗೋಕಾಕ್ರವರು ಯಾಕೆ ಇಂತಹ ಪಾಶ್ಚಾತ್ಯ ಸಾಹಿತಿಗಳ ಲೇಖಕರ ಮಹಾಶಯರ ಒಂದು ಕೊಟೇಶನ್ನನ್ನು ತಗೊಳ್ತಾರೆ ಅಂತಂದರೆ ಅವರು ಕೂಡ ಪಾಶ್ಚಾತ್ಯ ಇಂಗ್ಲೀಷ್ ಸಾಹಿತ್ಯವನ್ನು ವಿಶೇಷವಾಗಿ ಅಧ್ಯಯನವನ್ನು ಮಾಡಿದವರು ಎಂದು ನಾವು ತಿಳ್ಕೊಳ್ಬೇಕಾಗುತ್ತೆ. ಪ್ರಿಯ ಸ್ನೇಹಿತರೆ, ಇಲ್ಲಿವರೆಗೆ ನಾವು ವಿಶೇಷವಾಗಿ ಲಂಡನ್ ನಗರ ಎನ್ನುವಂತಹ ಪ್ರವಾಸ ಕಥನವನ್ನು ನೋಡಿದ್ದೇವೆ. ಎಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಪಠ್ಯಪುಸ್ತಕವನ್ನು ಓದಿಕೊಂಡು ಇನ್ನೂ ಜ್ಞಾನವನ್ನು ದ್ವಿಗುಣಗೊಳಿಸಿಕೊಳ್ಳಿ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.